ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಆರ್ ಅಶೋಕ್ ರವರು ಇಂದು ಮಾರಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಮನೆ ಮನೆಗಳಿಗೆ ತೆರಳಿ ಮತವನ್ನ ಯಾಚನೆ ಮಾಡಿದರು. ನನಗೆ ಪ್ರತಿ ಬಾರಿನೂ ಕೂಡ ಇಡೀ ಬೆಂಗಳೂರಲ್ಲೇ ಹೈಯೆಸ್ಟ್ ಲೀಡಲ್ಲಿ ಗೆಲ್ಲಿಸ್ತಾ ಇದ್ದಾರೆ ಜನ. ಇದು ಮೂರನೇ ಬಾರಿ ಪದ್ಮನಾಭನಗರದಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು. ಇಲ್ಲಿ ಅಭಿವೃದ್ಧಿ ಆಗಿದೆ, ಪಾರ್ಕು, ಪ್ಲೇಗ್ರೌಂಡ್ಸು, ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆಗಳು, ಹಾಸ್ಪಿಟಲ್ಸು, ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ. ಬೆಂಗಳೂರಲ್ಲೇ ಒಂದು ಮಾಡೆಲ್ ಒಂದು ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಪದ್ಮನಾಭನಗರ. ಇಲ್ಲಿರುವಂಥ ಫೆಸಿಲಿಟೀಸು, ಇಲ್ಲಿ ಹೆಚ್ಚು ಸಾಹಿತಿಗಳಿದ್ದಾರೆ, ಫಿಲಮ್ ಆ್ಯಕ್ಟರ್ಸ್ ಇದ್ದಾರೆ, ವಿದ್ಯಾವಂತರಿದ್ದಾರೆ, ಎಲ್ಲ ರೀತಿಯ ಮತದಾರರು, ಬಡವರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಸಕಲ ಸೌಕರ್ಯಗಳನ್ನು ಕೊಡೋ ದೃಷ್ಟಿಯಿಂದ ಇಲ್ಲಿ ಕೆಲಸ ಆಗಿದೆ. ಆ ದೃಷ್ಟಿಯಿಂದ ಈಗಾಗಲೇ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಅಭಿವೃದ್ಧಿ ಪರವಾಗಿ ನಾವು ಮತ ಕೇಳ್ತೀರಿ, ಅಭಿವೃದ್ಧಿ ಮಾಡಿದ್ದೀರಿ ಮತ ಕೇಳ್ತೀರಿ. ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡೋದು, ಹೆಚ್ಚು ಪರಿಸರ ಮರಗಳನ್ನು ನೆಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಲೈಬ್ರರಿ, ಇನ್ನೂ ಹಲವಾರು ಲೈಬ್ರರಿಗಳನ್ನು ಮಾಡ್ತಕ್ಕಂಥದ್ದು, ಈ ಥರ ಬೆಂಗಳೂರಿಗೆ ಒಂದು ವಿಷನ್ ಬರುವಂಥ, ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಆ ದಿಕ್ಕಿನಲ್ಲಿ ನನ್ನ ಪ್ರಯತ್ನ, ಬೆಂಗಳೂರಿಗೆ ಒಂದು ಇಮೇಜ್ ಕ್ರಿಯೇಟ್ ಆಗಬೇಕು ಆ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ.